ಅದರ ಮೇಲೆ ನಮ್ಮ ಸ್ಟಾಫ್ ಇದೆ. ಬಟ್ ನೀವು ನಮ್ಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ಅಟ್ಲೀಸ್ಟ್ ನಾವು ಈ ಲಾಕ್ಡೌನ್ ಮೆಷರ್ಸ್ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಅಡ್ಡಿ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇವೆ. ಕಷ್ಟದ ಕಾಲದಲ್ಲಿ ತಾವೆಲ್ಲರೂ ಬಾಡಿ ಒಂದು ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ನೀವೆಲ್ಲರೂ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಸುಮಾರು ಜನರಿಗೆ ನೋಡ್ತಾ ಇದ್ದೀನಿ, ಎಲ್ಲ ಕಚ್ಚಿ ಕಟ್ಕೊಂಡಿದ್ದೀರ. ನೀವು ನಿಮ್ ಕೂಡ ಮಾಸ್ಕ್ ಇನ್ನು ಕೊಡಲಿಲ್ಲ. ನಾ ಯಾರು ಕೊಟ್ಟಿದ್ದೀನಿ ಸರ್, ಎಲ್ಲರಿಗೂ ಇವತ್ತು ಮಾಸ್ಕ್ ಕೊಟ್ಬಿಟ್ಟಿವಿ. ಒಂದಕ್ಕೆ ಎರಡು ಮಾಸ್ಕ್ ಕೊಟ್ಟಿವಿ, ಈ ತರ ಕ್ಲಾತ್ ಮಾಸ್ಕ್ ಕೊಟ್ಟು ಅದನ್ನು ಡೈಲಿ ಮನೆಗೆ ಹೋದ ಮೇಲೆ ಒಮ್ಮೆ ವಾಶ್ ಮಾಡಿ ಡ್ರೈ ಮಾಡ್ತೀವಿ. ಇನ್ನೊಂದು ಮಾಸ್ಕ್ ಅನ್ನು ಉಪಯೋಗಿಸಿ. ಆಮೇಲೆ ಸ್ಯಾನಿಟೈಸರ್ ಬಾಟಲ್ಸ್ ಕೊಡ್ತೀವಿ, ಸಣ್ಣ ಸಣ್ಣ ಸ್ಯಾನಿಟೈಸರ್ ಬಾಟಲ್ ಖಾಲಿ ಆದರೆ ನಿಮ್ಮ ಸ್ಟೇಷನ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಳ್ಬಹುದು. ಫಸ್ಟ್ ಇಟ್ಟಿರ್ಬೇಕು. ಈ ಕರ್ಚೀಫ್ ಬೇಡ, ಇದು ಓಕೆನೆ, ಬಟ್ ಮಾಸ್ಕ್ ಅಂತ ಕೊಟ್ಬಿಡ್ತೀವಿ ನಮ್ಗೆ. ಸ್ವಲ್ಪ ನೀವು ನಿಮ್ಗೆಲ್ಲ ಗೊತ್ತಿರ್ತದೆ ಕರೋನಾ ಏನು ವೈರಸ್ ಹೇಗೆ ಸ್ಪ್ರೆಡ್ ಆಗ್ತದೆ ಅಂತ. ಸೊ ಅದಕ್ಕೆ ತಕ್ಕದಾಗಿ ಏನೇನು ನೀವು ಸ್ವಲ್ಪ ಜಾಗ್ರತೆ ಮೆಷರ್ಸ್ ನೀವು ಮಾಡ್ಕೊಳ್ಬೇಕು. ಪರ್ಸನಲ್ ಸೇಫ್ಟಿ ಇಂಪಾರ್ಟೆಂಟ್, ಕೈ ತೊಳೆಯುವುದು, ಆಮೇಲೆ ಕೈಯಲ್ಲಿ ಮೊಗ ಟಚ್ ಮಾಡುವುದಿಲ್ಲ, ಆಮೇಲೆ ಹೈಜೀನಿಕ್ ಹ್ಯಾಬಿಟ್ಸ್. ದಯವಿಟ್ಟು ಚೆನ್ನಾಗಿ ನೀರು ಡೈಲಿ ಕುಡಿಬೇಕು, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ನಿದ್ರೆ ಮಾಡಬೇಕು. ಅದು ಫಸ್ಟ್ ಇದು ಮೇನ್. ಇಲ್ಲಾಂದ್ರೆ ನಿಮ್ಮ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ಬಿಡ್ತು. ಯಾರಾದ್ರೂ ಕುಡಿಯುವರಿದ್ರೆ ಸ್ವಲ್ಪ ದಿವಸಕ್ಕೆ ನಿಲ್ಸಿಬಿಡಿ, ಯಾಕಂದ್ರೆ ಕುಡಿದ್ರೆ ಇಮ್ಯುನಿಟಿ ಕಡಿಮೆ ಆಗ್ಬಿಡ್ತು. ಬೇಸಿಕ್ ಮೆಷರ್ ಇಷ್ಟು ಮಾಡಿಕೊಂಡು ತಾವೆಲ್ಲರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಂಡು. ಇದು ನಮ್ಮ B99 ಅಂತ ಒಂದು ಸಮಸ್ಯೆ ಇದವರು, ಅದು ಗ್ರಾಸರಿ ಐಟಮ್ಸ್ ಶರಣಪ್ಪ ಅಂತ ಅವರು ನಮ್ಗೆ ಕೊಡ್ತಾ ಇದ್ದಾರೆ. ನಾನು ಫಸ್ಟ್ ಹೇಳಿದ ಸಹ ಹೋಮ್ಗಾರ್ಡ್ಸ್ ಅವ್ರು ಕೊಡ್ತೀನಿ ಅಂತ ಹೇಳಿದೆ ನಾನು. ಎಲ್ಲಾದ್ರೆ ನಾವು ಸಾಂಕೇತಿಕವಾಗಿ ಸ್ವಲ್ಪ ಜನರು ಕೊಡ್ತೀನಿ, ಉಳಿದು ತಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ನಾನು. ರೈಟಾ? ಥ್ಯಾಂಕ್ ಯು.
Thank you.